ಬಲಗೊಂಡು ಭಕ್ತಿಯು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಪರಮ ಚರಿತನಿದ್ದೀಯ ಪುಣ್ಯ ಚರಿತನಿದ್ದೀಯ ಎನ್ನುವುದನ್ನು ನಾನು ಬಲ್ಲೆ.
ಅಲ್ಲಾಹನೇ ನನ್ನ ಜಗತ್ತಿನ ತಂದೆ, ಜಗದ ತಂದೆಯಾದ ನಿನಗೆ ನಾನು ಪಿತನ ಸ್ಥಾನದಲ್ಲಿ, ಎಂತಹ ಸೌಭಾಗ್ಯ ನನಗೆ. ಆದರೆ ಸ್ಥಿತಿಯನ್ನು ನೋಡು ದೇವ, ತನ್ನ ಮರಣಕ್ಕೆ ಕಾರಣನಾಗುವ ಶಿಶುರವು ಸಾಂಸಾರಿಕರ ತೀವ್ರದಲ್ಲಿ ಒದಗುತ್ತದೆ ಎನ್ನುವುದನ್ನು ತಿಳಿದ ಕಂಸನೇ ಕೈ ಕಾಲುಗಳಿಗೆ ಸಕ್ಕೋಲೆಯಿಂದ ಬಂಧಿಸಿ ಜಲವಾಸದಲ್ಲಿ ಇರಿಸಿಕೊಂಡು ನಿಂತಿದ್ದಾನೆ. ದೇವನಾದರೂ ಹುಟ್ಟುವ ಕಾಲದಲ್ಲಿ ಎಳೆಯುವ ನಡುವೆ ನೀನು ನಿನ್ನನ್ನು ರಕ್ಷಿಸಬೇಕಾದ ತಂದೆ ತಾಯಿಗಳಾದಂತಹ ನಮ್ಮ ಸ್ಥಿತಿ ನೋಡು, ದುರ್ಬಲವಾದ ಸ್ಥಿತಿಯಲ್ಲಿ ನಾವಿದ್ದೇವೆ. ಅಂತ ನಿನ್ನನ್ನು ನೀನೇ ರಕ್ಷಣೆ ಮಾಡಿಕೊಳ್ಳಬೇಕು, ಬಿಟ್ರೆ ಅನ್ಯಥಾ ದಾರಿ ಇಲ್ಲ. ಮರೆಯಬೇಕು ಸ್ವಾಮಿ, ಕಾಯಬೇಕು ತಂದೆಯೇ. ಎಂತು ಧರಿಸಿದೆ ನಿನ್ನ ನಾನು ಎಂಬುದರದು, ಎಂತು ಪುಟ್ಟಿದೆ ದೇವನೀನೋ, ಎಂತು ಧರಿಸಿದೆ ನಿನ್ನ ನಾನು ಎಂಬುದರದು, ಎಂತು ಪುಟ್ಟಿದೆ ದೇವ ಮನದಲ್ಲಿ ಚಿಂತಿಬ ಭಕ್ತದ ಸಂತತಿ ಕೊಲಿಬ ಅನಂತ ಗುಣಾಜನಿ ಅನಂತ ಗುಣಾಜನಿ ಕೃಷ್ಣ ಹರೇ ಪಾಯಿ ಮಾಂ ಜಯ ಬಾಲ ಕೃಷ್ಣ ಹರೇ ಪಾಯಿ ಕಂಡಾಗ ಮನಸ್ಸಿಗೆ ಆನಂದವಾಗ್ತಾ ಇದೆ. ಪ್ರತಿಯೊಬ್ಬಳು ಹೆಣ್ಣಾದರೂ ಕೂಡ ಹುಟ್ಟಿದಂತ ಮಗುವನ್ನು ಕಂಡು ಸಂತೋಷ ಪಡುತ್ತಾಳೆ. ಆದ್ರೆ ಏನು ಮಾಡೋಣ ಭಗವಂತ, ನಿನ್ನನ್ನು ಮುತ್ತಿಸಿಕೊಳ್ಳುವಂತ ಭಾಗ್ಯ ನನ್ನ ಪಾಲಿಗಿಲ್ಲದೇ ಆಗಿ ಹೋಯಿತು. ನಿನ್ನನ್ನು ನೋಡಿದ್ರೆ ಆದಿ ಮಧ್ಯ ಅಂತ್ಯರಹಿತನು ನೀನು. ನನ್ನ ನಂಬಿದಂತಹ ಭಕ್ತರ ಕಷ್ಟವನ್ನು ದೂರ ಮಾಡುವಂತಹ ಕಾಮದೇನು ನೀನು, ಎಂತು ಬಿಟ್ಟಿದೆಯೋ ನೀನು. ನನ್ನ ಈ ಉದರದಲ್ಲಿ ನಿನ್ನನ್ನು ನಾನು ಧರಿಸಿದ್ದ ಅಲ್ಲ ಭಗವಂತ, ನೀನು ಭರಿಸಿದ್ದು. ದುಷ್ಟನಾದಂತಹ ಕಂಸನ ಉಪಟಲದಿಂದ ನೊಂದುಕೊಂಡಿದ್ದೇವೆ ನಾವು. ಭಗವಂತ ನಮ್ಮನ್ನು ರಕ್ಷಿಸುವುದರ ಜೊತೆಗೆ ನಿನ್ನನ್ನು ನೀನೇ ಕಾಪಾಡು. ವಸುದೇವ ದೇವಕಿಯರಿಗೆ ತಿಳಿದು ಮೊರೆಗಿಡುತ್ತ, ಅಸುರ ಕಂಸನ ಬಾಧೆಗೆ ಇಲ್ಲವೆನಲು ಹುಟ್ಟಿಸಿದೆ. ಆ
ಮಾಡಿ ನಿಮ್ಮ ಕರೆಯ ಮೊರೆಯನ್ನು ಆಲಿಸಿ ನಿಮಗೆ ಶಿಶುವಾಗಿ ಜನಿಸಿದ್ದೇನೆ. ಚಿಂತಿಸುವ ಅಗತ್ಯವಿಲ್ಲ, ನಿಮ್ಮ ಕಷ್ಟ ಕಾಲವೆಲ್ಲ ದೂರವಾಗುವ ಸಮಯ ಬಂದಿದೆ. ಚಿಂತಿಸಬೇಡಿ, ನನ್ನನ್ನು ಕೊಂಡು ಹೋಗಿ ನಂದಗೋಕುಲದಲ್ಲಿ ಬಿಡಿ. ಅಲ್ಲಿ ಹುಟ್ಟಿರುವಂತಹ ಮಾಯಾ ಶಿಶುವನ್ನು ತಂದು ಕಂಸನಿಗೊಪ್ಪಿಸಿ ನಿಮಗೆ ಶುಭವಾಗುತ್ತದೆ, ಶುಭವಾಗುತ್ತದೆ, ಶುಭವಾಗುತ್ತದೆ. ಕೇಳಿಸಿದುದು
ಅರೆ ಗಣಿಜ ನಾನು ಮಥುರಾ ನಗರಿಯಲ್ಲಿದ್ದೇನೋ ಅಥವಾ ಮಥುರಾ ನಗರಿಯೇ ನನ್ನ ಶಿರದ ಮೇಲುಂಟು ಯಾವುದೂ ಗೋಚರವಾಗುತ್ತಾ ಇಲ್ಲ. ಮಗುವನ್ನು ಅಂಬರ ಪಥಕ್ಕೆ ಹಾರಿಸಿ ನನ್ನ ಕಠಾರಿಯಿಂದ ಕತ್ತರಿಸಬೇಕು ಎನ್ನುವ ಹಾಗೆ ಬಗೆದರೆ ಮಾಯೆಯ ರೂಪವನ್ನು ತಾಳಿ ನನ್ನ ಎದೆಯ ಮೇಲೆ ಕಾಲಿಟ್ಟು ಹೇಳಿದಂತಹ ಮಾತೇನು ಕಂಸ, ನಿನ್ನ ಗಂಟಲಲ್ಲಿಳಿಯುವಂತಹ ತುತ್ತು ನಾನಲ್ಲ, ನಿನ್ನನ್ನು ಕೊಲ್ಲುವಂತಹ ವಿರೋಧಿ ನಾರಾಯಣ ತಾತ್ರೆಯಲ್ಲಿ ಹುಟ್ಟಿ ಬೆಳೆಯುತ್ತಾ ಇದ್ದಾನೆ. ಹಾಗಾದ್ರೆ ನಾನು ಎಣಿಸಿದ್ದು ಒಂದಾಗಿ ಹೋಯಿತು, ದೈವ ಬೇರೆಯೇ ಬಗೆದು ಬಿಟ್ಟಿತು. ಹಾಗಾದ್ರೆ ಸರಿ 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 ಸರಿ, ಋಷಿಯಾದಂತಹ ನಾರದ ಬಂದು ನನ್ನಲ್ಲಿ ಆಡಿದಂತಹ ಮಾತು ನಿನ್ನ ಮರಣವನ್ನು ನೀನು ಜಯಿಸಿಕೊಳ್ಳಬಹುದು ಎನ್ನುವ ಹಾಗೆ ಅವ ಹೇಳಿದಂತಹ ಮಾತು ಖುಷಿಯಾಗಿ ಹೋಯಿತೆ. ಹಾಗಾದ್ರೆ ನನಗೆ ಗೆಲ್ಲುವ ವಿಧಾನವಿಲ್ವೇ? ಅದಕ್ಕಿರುವಂತಹ ದಾರಿಯೊಂದೇ, ಇಳೆಯೊಳಗೆ ಬೆಳೆದ ಮಕ್ಕಳಲ್ಲ ಕೊಲ್ಲಿ. ಯಾರಲ್ಲಿ? ನನ್ನ ಅನುಯಾಯಿಗಳಾದಂತಹ ಶಕಟ, ತೇನುಕ, ಬಕ, ವಾತ, ಪ್ರಲಂಬ, ಕೇಶಿ, ತೃಣಾವರ್ತ ಮೊದಲಾದವರೆಲ್ಲ ಹೋಗಿ ಕಣ್ಣಿಗೆ ಸಿಕ್ಕಿದ ಮಕ್ಕಳನ್ನೆಲ್ಲ ಕೊಲ್ಲಿ ಕೊಲ್ಲಿ. ಸಾಕಾಗುವುದಿಲ್ಲ, ಇದಕ್ಕೊಂದು ವಿಶೇಷವನ್ನು ವಿಶೇಷವಾದ ದಾರಿಯನ್ನು ನಾವು ಹುಡುಕಲೇಬೇಕು. ನನ್ನ ಆಪ್ತೆ, ನನ್ನ ತಂಗೆಯಂತಿರುವವಳು ವಿಷಸ್ತನೇ ಆದಂತಹ ಪೂತನೆ, ಎಳವಿನಿಂದಲೇ ಸ್ವಲ್ಪ ಸ್ವಲ್ಪವೇ ವಿಷ ಪ್ರಾಶನವನ್ನು ಮಾಡಿ ಆಕೆಯನ್ನು ವಿಷ ಕನ್ನಿಕೆಯನ್ನಾಗಿ ಗೈದಿದ್ದೇನೆ. ಮುಂದೊಂದು ದಿನ ನನಗಾಪತ್ತು ಬಂದಾಗ ನನ್ನ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸುವುದಕ್ಕೆ ಅವಳೇ ಪ್ರಬುದ್ಧಳು ಎನ್ನುವ ಹಾಗೆ, ಹಾಗಾದ್ರೆ ಆ ಪೂತನೆಯನ್ನೇ ಕರೀಬೇಕು. ಪೂತನಾ